ಕೊಡಿ. ಆ ಪುಣ್ಯಾತ್ಮೆ ಆಗ್ಲಿ, ಏನ್ ಮಾಡ್ತೀರಿ ನೀವು, ಹೆಂಗ್ ಅಡ್ಡೀರಿ ಒಬ್ಬರಿಗೆ ನೌಕರಿ ಆಯ್ತಾ ಇಲ್ಲ ನಿಮಗೂ, ಈ ಮನೆಗೆ ಯಾರು ಅಂತ ಯಾರನ್ನ ಕೇಳಿದ್ರೇನು? ಮನೆ ಖಾಲಿ ಮಾಡಿದ್ರೆ ಬೀದಿ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಸಮಾಜ ಜನಕ್ಕೆ ಮರ್ಯಾದೆ ಹೋಗ್ಬೇಕಂದ್ರೆ ಮರ್ಯಾದೆ ತೆಗಿತೇವೆ ನಾವು. ಅಂದ್ರೆ ನಾವು ಒಂದು ಮೂರ್ ನಾಲ್ಕು ಸಲ ಓದ್ವಿ, ಕೇಳಿದ್ವಿ, ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಕೈಕಾಲು ಮುಗಿದ್ವಿ. ಆ ಗಟ್ಟಲು ತೆಗೀರಿಪ್ಪ ಅಂದ್ರೂ ಗಟ್ಟಲು ತೆಗ್ದಿಲ್ಲ. ಆಮೇಲೆ ನಾವ ತೆಗ್ದು ಹಾಕಿದ್ದು ತಗೊಂಡು ಹೋಗಿಲ್ಲ. ಅಷ್ಟು ಸಮಸ್ಯೆ ಮತ್ತೇನು ಮಾಡಿದ್ವಿ ನಾವು? ಇರ್ಲಿ ಬಿಡಪ್ಪ, ಹೋಗ್ಲಿ, ನಮ್ದಲ್ಲ, ನಾವು ಅದೇ ದುಃಖಿ ಮಾಡ್ತೀವಿ ಅಂತ ನಾವು ಎಲ್ಲ ಲೈನ್ನಾಗ ಓದಿವಿ. ಮನೆಯಾಗ ನೀರಿಲ್ಲ, ಇದು ಕಾರ ರಾಷನ್ ಕಾರ್ಡ್ ಇಲ್ಲ, ನಮಗೂ ಕರೆಂಟ್ ಇಲ್ಲ. ಹೆಚ್ಚು ಕಡಿಮೆ ನೂರು ವರ್ಷ ನಾವು ಬಾಲ್ಯ ಹೆಂಗ್ ಮಾಡಿರ್ಬೋದು? ಎಲ್ಲಿದ್ದೀರಿ ದಿವಸ ಇವರು? ಏನಪ್ಪ ಇದು ವಿಚಿತ್ರ ನಡೆದದು? ಯಾರೋ ಪುಣ್ಯಾದ ನಬ ಅವ್ರು ಕೊಟ್ಟೋಗ್ಯಾರ, ದಾನ ಮಾಡೋಗ್ಯಾರ ನಮಗೂ. ಇವರೆಲ್ಲ ಕಸ್ಕೊಂಡು ತಿಕ್ಕ ಕರ್ತಾರ ಈಗ. ಎಂತ ಮಾತಿದು, ಬಿಟ್ಟಿಲ್ಲ ಅವ್ರಿಗೆ ಪಟ್ಟಾಲ್ ತಕೊಂಡು ಅವ್ರಿಗೆ ಇಲ್ಲಿ. ನಾನು ಮೂರ್ ನಾಲ್ಕು ದಿವಸದಿಂದ ವೈಕುಂಠ ಕತ್ತೀನಿ. ಆ ಪಟ್ಟಾನಿ ಯಾರು ಮಾತ ಕೇಳ್ಬಾರ್ದು, ನಾವು ಇಲ್ಲೇ ಸಾಯ್ತೀವಿ. ಇಷ್ಟು ರಾಮಾಯಣ ಆಗ್ತಿದ್ದಿರ್ರಿ ಅವ್ರು ಕೇಳಿ ಕೈಕಾಲು ಮುಗಿದ್ರು, ಓದಿದ್ರು ನಾವು ಅಷ್ಟಾದ್ರೂ ಓದ್ರು. ಏನ್ ಮಾಡಿದ್ರು ಅವರು ನಮ್ಮನ್ನ ದುಃಖಕತ್ರು, ಬೇಡ ಇದು ಅಂತ ಒಂದ್ಸಲ ಹತ್ರ ಸಾಯಿಲಿ, ನಮ್ಮ ಮಕ್ಕಳ ಮನೆ ಚಲೋ ಇರ್ತಾರ ಅನ್ನೋ ಸಂಶಯಕ್ಕೆ ನಾವು ಏನ್ ಮಾಡಿದ್ವಿ?
ನಾವು ಈಗ 25-30 ವರ್ಷದಿಂದ ನಾವು ನಮ್ಮ ತಿಳುವಳಿಕೆ ಬಂದಾಗಿಂದನೂ ನಾವು ಇದೇ ಕೆಲಸ ಮಾಡ್ತಾ ಇದ್ದೀವಿ ರೀ. ನಮಗೆ ಗೌರ್ಮೆಂಟ್ನಿಂದ ಯಾವ ಥರದ ಒಂದು ಅನುಕೂಲದ ಕೆಲಸಗಳು ಇಲ್ಲದ ಕಾರಣ ನಾವು ಇದನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡು ನಾವು ಇದರಿಂದನ ಜೀವನ ಸಾಗಿಸ್ತಾ ಇದ್ದೀವಿ ರೀ. ಇದು ಮಲಮೂತ್ರ ಓರುವ ಮೂಲಕ ನಾವು ಇದೇ ಕೆಲಸ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಇದು 10 ಅಡಿ ಇರ್ತಾವೆ ರೀ, ಆಮೇಲೆ 12 ಅಡಿ ಇರ್ತಾವೆ, ಆಮೇಲೆ 6 ಅಡಿ ಇರ್ತಾವೆ, ಆಮೇಲೆ 4 ಅಡಿ ಇರ್ತಾವೆ. ಒಟ್ಟು ಅವ್ರವ್ರ ಮನೆಗಳವರು ಓನರ್ಗಳು ಅವ್ರ ಇಷ್ಟಕ್ಕೆ ತಕ್ಕಂಗೆ ಹೆಂಗೆ ಕಟ್ಟಿಸ್ಕೊಂಡಿರ್ತಾರೆ ಆ ಪ್ರಕಾರ ಅವು ಟ್ಯಾಂಕ್ಗಳು ಇರ್ತಾವೆ ರೀ. ಅದ್ರೊಳಗಡೆ ನಾವು ಇಳಿದು ಕ್ಲೀನ್ ಮಾಡಿ ಅವ್ರ ಹತ್ರ ದುಡ್ಡು 400-500 ರೂಪಾಯಿ ಎಷ್ಟು ಮಾತಾಡಿರ್ತಾರೆ ಅಷ್ಟು ದುಡ್ಡು ಇಸ್ಕೊಂಡು ನಾವು ನಾವಾಗಿ ನಾವು ಹೋಗಲ್ಲ. ಅವರು ನಾವು ಬಂಗಿ ಅಂತೇಳಿ ಅವ್ರು ಹೇಸಿಗೆ ಕೆಲಸ ಮಾಡೋರು ಅಂತೇಳಿ ಈ ಸಮಾಜ ಜನ ಕರೆ ಕಳಿಸಿ ಮಾಡಿಸ್ಕೊತಾರೆ. ನಾವಾಗಿ ನಾವು ಹೋಗಲ್ಲ, ಅವ್ರು ಕರೆದಾಗೆ ನಾವು ಹೋಗಿ ಮಾಡಬೇಕು. ಅದು ಒಂದು ಡಬ್ಬಿ ತಗೊಂತೀವಿ, ಎರಡು ಕೈಯಿಂದ ಬಳಿತೀವಿ. ಅದೆಲ್ಲ ಕೆಲಸ ಮುಗಿದಾದ್ಮೇಲೆ ಗಂಜಿನೋ ಅಂಬ್ಲಿನೋ ಮಾಡ್ಕೊಂಡು ತಿಂದು ಮನೇಲಿರ್ತೀವಿ. ಇದಕ್ಕೆ 67 ಹಳ್ಳಿ ಆಗುತ್ತೆ ಈ ಅಕ್ಕಿಯಾಲೂರಿಗೆ, ಆನಗಲ್ ತಾಲೂಕಿಗೆ 67 ಹಳ್ಳಿ ಆಗುತ್ತೆ. ಅಷ್ಟು ಹಳ್ಳಿ ಕೂಡನೂ ಹೋಗ್ತೀವಿ. ಅಲ್ಲಿ ಗುಂಡಿ ಬಳ್ಕೊಂಡ್ರೆ 1 ಕೆಜಿ ಅಕ್ಕಿನೂ ಕೊಡ್ತಾರೆ, ಮೆಣಸಿನ್ಕಾಯಿ ಕೇಳಿದರೆ ಮೆಣಸಿನ್ಕಾಯಿ ಕೊಡ್ತಾರೆ, ಕಾಸು ಕೇಳಿದರೆ ಕಾಸು ಕೊಡ್ತಾರೆ, ಬಟ್ಟೆ ಇಲ್ಲಾಂದರೆ ಬಟ್ಟೆ ಕೊಡ್ತಾರೆ. ಇದ್ದೂರಲ್ಲಿ ಮಟ್ಕೂ ಕೊಡಲ್ಲ, ನಮಗೇನು ಮಾಡಿಲ್ಲ. ಅವು ಪಂಚಾಯತ್ವರೇ ತೊಗೊಂಡು ಬಂದಿದ್ದು, ಸಮಾಜ ಜನನೇ ನಮ್ಮನ್ನು ತೊಗೊಂಡು ಬಂದಿದ್ದು, ಬಂಗಿ ಇಲ್ಲ ನೀವು ಬರ್ರಿ ಅಂತ. ದೂರ ಇಟ್ಟು ಇರ್ತಾರ್ರಿ, ಮತ್ತೆ ನಮ್ಮನ್ನು ಯಾರು ಸೇರಂಗಿಲ್ಲ, ನಮ್ಮನ್ನು ಯಾರು ಸೇರಂಗಿಲ್ಲರಿ, ಮತ್ತೆ ದೂರನೇ ಇಟ್ಟಾರ ನಮಗೆ. ಹ್ಞೂ, ಇಲ್ಲಿ ಏನಾರ ಒಂದು ಫಂಕ್ಷನ್ ಇದ್ರೆ ಯಾರು ಬರಂಗಿಲ್ಲರಿ, ಆ ಕಡೆ ಅವರು ಯಾರು ತಿನ್ನಂಗಿಲ್ಲ, ಏನಿಲ್ಲ ನಮ್ದು ಕೈಯಾಗಿಂದ ಏನು. ನಾವು ಒಂದು ಅಂಗಡಿ ಇಟ್ಟರೂ ಅದ್ರಾಗ ಯಾರು ತಗೊಂಡು ತಿನ್ನಂಗಿಲ್ಲರಿ, ಬಂಗಿಯವ್ರು ಅಂತ ನಮ್ಮನ್ನ ಯಾರು ಸೇರಂಗಿಲ್ಲ. ಬೇರೆ ದೇವಸ್ಥಾನದಾಗ ನಾವು ಏನಾರು ತೆಲುಗು ಮಾತಾಡಿದ್ರೆ ಬಿಟ್ಕೊಳಲ್ರಿ, ಹ್ಞೂ ಬಿಟ್ಕೊಳಲ್ಲ. ಹಾಗ್ಯಾವ್ರಿ ಎಷ್ಟೋ ಸತಿ, ಹ್ಞೂ ನಮ್ಮನ್ನು ಬಿಟ್ಕೊಳಲ್ರಿ. ಇವ್ರು ತೆಲುಗು ಮಾತಾಡಿದರೆ ಇವರು ಮಾದ್ರ ಅಂತಾರೆ, ಬಂಗಿಯವ್ರು ಅಂತಂದು ಬಿಟ್ಕೊಳಲ್ರಿ ನಮ್ಮನ್ನು. ನೀವು ಅಂತಂದು ಅಂದಿ ತಿನ್ನೋರು ದನ ತಿನ್ನೋರು ಅಂತಂದು ಮಕ್ಳಿಗೂ ಗೇಲ್ ಮಾಡ್ತಾರ್ರಿ ಹುಡುಗರು. ಅದಕ್ಕಾಗೆ ನಾವು ಬಂಗಿಯರ್ ಅನ್ಲಿಲ್ಲ, ಹುಡುಗರಿಗೆ ಕಟ್ಟಿ ಮನೆ ಅಂತ ಹಚ್ಚಿರಿ ಎದ್ರಿ. ಹುಡುಗರಿಗೆಲ್ಲ ಹುಡುಗರೆಲ್ಲ ನಕ್ಸೆಟ್ಟಿ ಆಡಿದ್ರೆ ಹೋಗಿ ಮಾಸ್ತರ್ಗಳಿಗೆ ಹೇಳಿದ್ರೆ ಮಾಸ್ತರು ಹಂಗೆ ನೀವು ತಿಂತೀರಿ ಅವ್ರು ಅಂದರು, ಹೋಗಿ ನೀವು ಜಾತಿ ಅಂಥದ್ದೈತಿ ಅಂತಾರೆ ಅಂತಾರ್ರಿ. ಯಾರ್ದಾರು ಮದುವೆ ಇದ್ರೆ ಹೋದ್ರೆ ನಮ್ಗೆ ಕೂಳು ಹಾಕಂಗಿಲ್ರಿ, ತಟ್ಟಿ ತಗೊಂಡು ಬಂತಾರೆ. ಹುಡುಗರು ಹೋದ್ರೆ ಹೊಡೆದು ಓಡಿಸೋದು ಕುಂತವ್ರನ್ನ ಎಬ್ಬಿಸಿ ಓಡಿಸಿಬಿಡ್ತಾರ್ರಿ. ಅಲ್ಲಿ ಎಲ್ಲರೂ ಆಡೋಕೆ ಹೋದ್ರೂ ಮಕ್ಳನ್ನ ಸೇರಿಸ್ಕೊಳಲ್ರಿ, ಓಡಿಸಿಬಿಡ್ತಾರ್ರಿ ಆ ಕಡೆ ಓಣೆಯವರೆಲ್ಲ. ನೀವು ಬಂಗಾರ ಹೋಗ ನೀರಿಗೆ ಹೋದ್ರೆ ನೀರು ಬಿಡಂಗಿಲ್ರಿ. ಅವಾಗ ಒಳೆಯಾಗ ತಗೊಂಬಂದು ನೀರು ಕುಡಿತಿದ್ರು, ಯಾರು ಒಂದು ಕೂಡ ನೀರು ಕೊಡ್ತಿದ್ದಿಲ್ರಿ. ಮನೆ ಇಲ್ಲ, ಕೆಲಸ ಇಲ್ಲ, ಕೂಲಿ ಮಾಡಬೇಕು, ಬಂಗಿ ಬಳಿಬೇಕು, ಈ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಬಳಿಬೇಕು ನಾವು, ಮತ್ತೆ ಅಗೆವ ಪಾಕ್ಯನ್ನೆಲ್ಲ ನಾವು ಬಳಿಬೇಕು. ಇಲ್ಲಿಂದ ಸುಮಾರು ಒಂದು ಪರ್ಲಂಗ್ ದೂರ ಹೊತ್ಕೊಂಡೋಗಿ ಭುಜದ ಮೇಲೆ ಹೊತ್ಕೊಂಡೋಗಿ ಚೆಲ್ಲಿ ಬರಬೇಕು ನಾವು. ಆದ್ರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಆ ಕೈಯಿಂದಲೇ ನಾವು ಊಟ ಮಾಡಬೇಕು, ಯಾಕಂದ್ರೆ ನಾವು ಹೊಟ್ಟೆ ಅಷ್ಟು ತಡೆಯೋಕ್ಕಾಗಲ್ಲ. ಒಜ್ಜಿ ಕೆಲಸ ಮಾಡ್ತೀವಲ್ಲ, ಬಂಗಿ ಹೊತ್ಕೊಂಡು ಹೋಗ್ಬೇಕಂದ್ರೆ ಜನೆಲ್ಲ ನಮ್ಮ ಹಿಂದೆ ಮುಂದೆ ನೋಡ್ತಾರೆ. ಆದ್ರೂ ನಾವು ಅಸಹಾಯ ಪಡ್ಕೊಳ್ಳಲ್ಲ. ಅದರಿಂದ ನಾವು ಅನ್ನ ತಿಂತೀವಿ ಅಂದ್ರೆ ಅದನ್ನೇ ಒಂದು ದೇವರ ಸಮಾನ ತಿಳ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ನಮ್ಗೆ ಒಂಥರನೂ ನಮ್ಮ ಗೌರ್ಮೆಂಟಿಂದ ಸಹಾಯ ಇಲ್ಲ. ಈ ಕೆಲಸ ಕೇಳುವಾಗ ನಿಮ್ಗೆ ಏಜ್ ಆಯಿತು, ನಿಮ್ಮ ಮಕ್ಕಳು ಓದಿಲ್ಲ, ನಾವು ಹೆಂಗೆ ಕೆಲಸ ಕೊಡಬೇಕು? ನೀವು ಹಿಂದುಳಿದ ಜನ ನಮ್ಮನ್ನ ಹಿಂದೇ ತಳ್ತಾ ಇದ್ದಾರೆ, ಹೊರತು ಮುಂದಕ್ಕೆ ತರ್ತಾ ಇಲ್ಲ. ಒಂದು ಮಳೆ ಬಂದುಬಿಟ್ರೆ ನಾವು ಊಟ ಮಾಡೋ ತಟ್ಟೆ ಸತ್ತಿ ನೀರಲ್ಲಿ ಹೊಡ್ಕೊಂಡು ಹೋಗುತ್ತೆ. ಹಂಗೆ ಮಕ್ಕಳೆಲ್ಲ ಒಂಥರ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಕೂರ್ಸ್ಕೊಂಡು ಕುಂದಿರ್ಬೇಕು. ಅವರು ಕೂಡ ಮುಂದೆ ಬರಲಿ ಅಂತೇಳಿ ಒಬ್ರು ನಮ್ಮ ನಾಗೇಶ್ ಗೀತೆ ಅಂತೇಳಿ ಮರಾಠ ಜನರು, ಅವ್ರೇನು ಮಾಡಿದ್ರು ಈ ಕೆಲಸ ಬಿಟ್ಬಿಡಪ್ಪ ಬೇಡ, ನಾನು ಇವ್ರು ಒಳ್ಳೆ ಕೆಲಸ ಕಲಿಸ್ಕೊಡ್ತೀನಿ ಅಂತ ಆತ 3-4 ವರ್ಷದವ್ರಿಗೆ ರೇಡಿಯೋ ರಿಪೇರಿ ಮಾಡೋದು ಕಲಿಸ್ಕೊಡ್ತೀನಿ. ಅದು ಕಲಿಸಿನ ಅಂತ ನಾನೇನು ಮಾಡಿದೆ ಆ ಕೆಲಸ ಸಲ್ಸಪ್ಪ ಮಾಡ್ತಾರೆ. ಅದನ್ನು ಏನು ಮಾಡ್ತಿದ್ರು ಅದಕ್ಕೂ ಅಷ್ಟು ಇದು ಸ್ಟೈಲಾಗಿ ಕೆಲಸ ಮಾಡಿಸ್ಬಿಟ್ರೆ ಏ ಇವ್ರು ಇಂಥ ಜನದವರಲ್ಲ ಅಂಗಡಿಗೆ ನಾವು ಬಂದಿಗೆ ಅವರು ನಮ್ಮ ಜನಾಂಗದವ್ರು ಅದು ಅಂಗಡಿ ಅಲ್ಲಿ ಕೆಲಸ ಮಾಡಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ನಾವು ಮಾಡಿಕೊಟ್ರು ಒಂದು 20 ರೂಪಾಯಿ ಕಡಿಮೆ ಕೊಟ್ಟು ಇಟ್ಟು ನಾನು ರಿಪೇರಿ ಮಾಡಿಕೊಡ್ತೀನಿ. ಆದರೂ ಕೂಡ ಏನಂತಿದ್ರು ಅವರು ಬೇಡ ಕೊಸುಮ್ಮನೆ ಈಗೊಂದ್ಸಾರ ಏನೋ ಗೊತ್ತಿಲ್ಲದೆ ಬಂದು ಮಾಡಿಸ್ಕೊಂಡಿದ್ವಿ ಇನ್ನೊಂದ್ಸಲ ಬೇಡ ಅಂದ್ಬಿಟ್ಟು ಅವಾಗೇನಾಯಿತು ಅಂಗಡಿಗೆ ಹೋಗೋದು ಸುಮ್ಮನೆ ಕೂತ್ಕೊಂಡು ಈ ರೀತಿ ಆಗ್ತಾ ಬಂತು. ಕೊನೆಗೆ ಏನು ಮಾಡ್ಬೇಕಪ್ಪ ಅಂತೇಳಿ ಲಾಸ್ಟ್ ಕೊನೆಗೆ ಏನು ಮಾಡಿದೆ ಗಾಡಿ ಕಲ್ಸೋಕ್ಕಂತ ಅಲ್ಲಿ ಲೇಬರ್ಸು ತುಂಬ ಪ್ರಾಬ್ಲಮ್ ಇರುತ್ತೆ, ಲೇಬರ್ ಸಿಗೋಲ್ಲ. ಮೇಸ್ತ್ರಿಗಳು ಸಿಗ್ತಾರೆ, ಲೇಬರ್ ಸಿಗೋಲ್ಲ.
ಆ ಉದ್ದೇಶ ಗೌರವ ಮಾಡೋರು ಈಗಲಪ್ಪ ಯಾವ ಜನ ಇಲ್ಲ ನಮ್ಗೇನಾಗತ್ತೆ ಮಾರಪ್ಪ ಕೆಲಸಕ್ಕೆ ಅಂತೇಳಿ ಆ ಕೆಲಸಕ್ಕೆ ಕೊಡ್ತೀವಿ ಸರ್. ಆ ಕೆಲಸನೇ ನಾವೇನು ಮಾಡ್ತೀವಿ ಸರ್ ಅದನ್ನೇ ಮಾಡ್ಕೊಂತ ನಾವು ಬರ್ತಾ ಇದ್ದೀವಿ. ಆಮೇಲೆ ಈಗ ಸ್ವಲ್ಪ ನಾವು ನಮ್ಮ ಕೃಷಿಯಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಅವ್ರ ಹತ್ರ ಮತ್ತು ಆ ಜನಾಂಗದಲ್ಲಿ ಏನಂದರೆ ಜಾತಿ ಭೇದ ಭಾವ ಇರಲ್ಲ. ಹೆಣ್ಣು ಒಂದು ಗಂಡು ಎರಡು ಜಾತಿ ಬಿಟ್ಟು ಬೇರೆ ಜಾತಿನೇ ಇರಲ್ಲ. ಇಲ್ಲ ಅಂದರೆ ನಮ್ಗೆ ಏನಾರು ನೀವು ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಆಯಿತು, ನಿಮ್ಮ ಕೈಯಿಂದ ನಮ್ಗೆ ಏನಾರು ವಿಷಯ ಕೊಟ್ಬಿಟ್ರೆ ನಾವು ನಿಮ್ಮ ಹೆಸರಲ್ಲಿ ನಾವು ಜೀವನ ಮಾಡಿದ್ದೆವಲ್ಲ ಇಷ್ಟು ವರ್ಷ ನಾವು ಸಾಯ್ತೀವಿ, ನೀವೇ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ನಮ್ಮ ಮುಂದೆ ಬರೋಕ್ಕೂ ಬಿಡ್ತಾ ಇಲ್ಲ, ನೀವು ನಮ್ಗೆ ಸಹಾಯನೂ ಮಾಡ್ತಾ ಇಲ್ಲ, ಇದರಲ್ಲೇ ನಾವು ಕೊಳ್ಕೊಂತ ಬಂದಿದ್ದೀವಿ. ಇನ್ನೂ ಕೊಳಿಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ. ನಾವೇನೋ ಹುಚ್ಚರಂಗೆ ಜೀವನ ಮಾಡಿದ್ದೀವಿ, ನಮ್ಮ ಮಕ್ಕಳಾರ ಸ್ವಲ್ಪ ಒಳ್ಳೆಯವರಾಗಲಿ, ಒಂದು ಉದ್ಯೋಗ ಬರಲಿ, ಅವ್ರಿಗೊಂದು ಸ್ವಲ್ಪ ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ. ನಾವು ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ, ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಮಕ್ಕಳು ಒಳ್ಳೇದಾಗಬೇಕು, ಅವ್ರ ಭವಿಷ್ಯ ಒಳ್ಳೇದಾಗಬೇಕು, ಅವ್ರಿಗೊಂದು ಕೆಲಸ ಬೇಕು, ಅವ್ರಿಗೊಂದು ನೆರಳು ಬೇಕು. ಪ್ರತಿ ಇದನ್ನೇ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ನಾವು ಹಿಂಗೆ ಇರಬೇಕಾಗುತ್ತೆ. ಲಾಸ್ಟ್ ಅಂತ ನಮ್ಮ ಮಕ್ಕಳು ಇದೇ ಗತಿ ಬರುತ್ತೆ, ಅದು ಬೇಡ. ನಮ್ಮ ಜೀವನಕ್ಕೆ ಇದು ಸಾಕು. ಉದಾಶಿ ಅವ್ರದ್ದು ಕೂಡ ಇವಾಗ ಮಂತ್ರಿ ಆಗಿದಾರಲ್ಲ, ಅವ್ರದ್ದು ಕೂಡ ಲೆಟ್ರಿನ್ ಮಾಡಿದ್ದೇನೆ. ತಹಸೀಲ್ದಾರ್ದು ಲೆಟ್ರಿನ್ ಮಾಡಿದ್ದೇನೆ, ಆನಗಲ್ಗೆ ಹೋಗಿ ಸುತ್ತಳ್ಳಿಗೆ ಹೋಗಿನೂ ಮಾಡಿದ್ದೇನೆ, ಪಿ ಎಸ್ ಐದು ಮಾಡಿದ್ದೇನೆ, ಎಸ್ ಪಿದು ಮಾಡಿದ್ದೇನೆ, ಡಿ ಸಿದು ಮಾಡಿದ್ದೇನೆ. ಅವ್ರ ಹೆಸರು ನನಗೇನು ಗೊತ್ತು, ಇಬ್ಬರು ಗೊತ್ತು, ಬಿ ಪಿ ಹವಾಲ್ದಾರ್ ಅಂತ, ಆಮೇಲೆ ರವಿ ಎಸ್ ಪಿ ಅಂತ ಗೊತ್ತು, ಆಮೇಲೆ ಶಿವಣ್ಣ ಇನ್ಸ್ಪೆಕ್ಟರ್ ಅಂತ ಗೊತ್ತು. ತಹಸೀಲ್ದಾರ್ ಹೆಸರು ಅಕ್ಕಿವಳ್ಳಿ ಅಂತಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವರು ಆನಗಲ್ನಲ್ಲಿ ಇರೋದು ಇಲ್ಲಿಲ್ಲ. ಅವ್ರು ಲೆಟ್ರಿನ್ ತೊಳೆಯಮ್ಮ ಅಂದರೆ ಕರೆ ಕಳಿಸ್ತಿದ್ರು, ಒಂದು ಅಡ್ರೆಸ್ ಕೊಟ್ಟು ಕಳಿಸ್ತಿದ್ರು, ಲೆಟ್ರಿನ್ ಮಾಡಿ ಬಂದುಬಿಡ್ತಾ ಇದ್ವಿ ಅಷ್ಟೇ. ಗುಂಡಿ ತಂದಾಗ ಎತ್ತಾಕ ಬಂದ್ಬಿಡ್ತಾ ಇದ್ವಿ, ಕೈಯಲ್ಲೇ ತೆಗಿತಾ ಇದ್ವಿ. ಒಂದು ಐದೈದು ಅಡಿ ಒಂದಿರುತ್ತೆ, ಒಂದು ಹತ್ತು ಅಡಿ ಇರುತ್ತೆ, ಒಂದು ಹತ್ತು ಹದಿನೈದು ಅಡಿ ಒಂದಿರುತ್ತೆ. ಒಂದು ಸಲಿಕೆ ತಗೊಳೋದು, ಒಂದು ಬಗೀರ್ ತಗೊಳೋದು, ನೀರೆಲ್ಲಿ ಮಟ್ಟ ಬರ್ತೋ ಅಲ್ಲಿ ಮಟ್ಟ ತೆಗೆಯೋದು, ಗಟ್ಟೆ ಇದ್ಮೇಲೆ ಕೆಳಗಿಳಿಯೋದು, ಸಲಿಕೆ ತಗೊಂಡು ತುಂಬೋದು. ಅಪರಾಧ ಅವ್ರೆ, ಈಗ ಅವ್ರಿಗೆ ನಾವು ಹೆಚ್ಚಿಗೆ ವರ್ಷಬಲ್ ಮಾಡಕ್ ಬರಂಗಿಲ್ರಿ, ವರ್ಷಬಲ್ ಮಾಡೋಂಥ ಪೊಸಿಷನ್ ಇಲ್ರಿ ಈಗ. ಯಾಕಂದ್ರೆ ಹೆಚ್ಚಿಗೆ ಅವ್ರಿಗೆ ಏನೇ ಟಬರ್ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಅನ್ನಂಗಿಲ್ರಿ. ಅವ್ರಿಗೆ ಅವ್ರ ಮನೆ ಮುಖ ಬರ್ಬೇಕಾಗಿ ಒಂದೇ ಮಾನವೀಯತೆ ದೃಷ್ಟಿಯಿಂದ, ಏಪ್ಪ ನಮ್ಮವರು ನಮ್ಮ ಮನುಷ್ಯ ಇರಲಿಪ್ಪ ಅನ್ನೋ ದೃಷ್ಟಿಯಿಂದ ಬರ್ತಾರೆ ರೀ ಈಗ ಅವರು. ಅದು ಕಾಯ್ದೇಶೀರವಾಗಿ ನಾವು ಅವ್ರನ್ನ ಜಬರ್ದಸ್ತವಾಗಿ ಅವ್ರ ಇದನ್ನು ಮಾಡ್ಕೊಂಬೋ ಕರ್ಕೊಂಬರ್ಬೇಕಂತ ಹಕ್ಕ ಇಲ್ರಿ ನಮಗೆ. ನಾವು ಈಗ ಒಂದು ಪೆಟ್ರೋಲ್ ಸಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಮ್ಮ ಮನೆ ಬಾತ್ರೂಮ್ ಎಲ್ಲ ಗಲೀಜು ವಾಸನೆ ಬರುತ್ತೆ, ಮತ್ತು ನಾವೇ ಬಂದು ಮಾಡಬೇಕು. ಇದಕ್ಕೆಲ್ಲ ನಾವು ಬೇಕು, ನಿಮ್ಗೆ ಓಟ್ ಹಾಕಕ್ಕೆ ಬೇಕು, ನಮ್ಗೆ ಅನುಕೂಲ ಇಲ್ಲ. ನಾವು ಯಾಕೆ ನಾವು ಇದು ಮಾಡಬೇಕು, ನಿಮಗೆ ಸಹಾಯ ಮಾಡಬೇಕು, ನಾವು ಯಾಕೆ ಓಟ್ ಹಾಕಬೇಕು? ಈಗ ನೋಡಿದೆ 30 ರೂಪಾಯಿ ಕೆ ಜಿ ಅಕ್ಕಿ ಇದೆ, 10 ರೂಪಾಯಿ ಕೆ ಜಿ ಜೋಳ, ಇದು ಎಲ್ಲ ಎಲ್ಲ ಜಾಸ್ತಿ ಇದೆ. ನಮಗೆಂತಲ್ಲ ಎಲ್ಲ ಬಂಗಿ ಜನಾಂಗಕ್ಕೂ ಜಾಸ್ತಿ ಇದೆ. ಅವ್ರು ಎಲ್ಲಿ ಅಂತ ಹೋಗಿ ಕೇಳಿ ತಿನ್ಬೇಕು, ನಾವು ಎಷ್ಟೊತ್ತರ ಬಂಗಿ ಬೆಳಿಬೇಕು ತಿನ್ಬೇಕು. ಆ ಕೆಲಸದಿಂದ ನಮ್ಗೆ ಹೊಟ್ಟೆ ತುಂಬ, ಬೇರೆ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶನೇ ಇಲ್ಲ. ನೀವು ಅವಕಾಶ ಮಾಡಿಕೊಡ್ರಿಲ್ಲ, ನೀವು ಬಂಗಿ ಜನ ಬಂಗಿ ಕೆಲಸ ಮಾಡಿರಿ, ನಿಮ್ಗೆ ಅದಕ್ಕೆ ಇದೆಲ್ಲ ಕೆಲಸ ಅಂತ ನಮ್ಮನ್ನ ಅಂತಾರೆ. ನೀವು ಒಳ್ಳೆ ಊಟ ಮಾಡಿಬಿಟ್ಟು ನೀವು ಒಳ್ಳೆ ಬೆಡ್ ಮೇಲೆ ಮಲಗಿಸೋದಕ್ಕೆ ಜಾಗ ಇಲ್ಲ. ರೋಡ್ ಸೈಡ್ ಮಲಗಿದ್ರೆ ರಾತ್ರಿ ಹೊತ್ತು ಪೊಲೀಸರು ಬಂದು ಎಬ್ಬಿಸ್ತಾರೆ, ಇಲ್ಲಾಕೆ ಮಲಗಿದ್ದೀರಾ ಅಂತೇಳಿ. ನಾವು ಎಲ್ಲಿ ಮಲಗಬೇಕು, ನಮ್ಮ ಮಕ್ಳು ಎಲ್ಲಿ ಮಲಗಬೇಕು, ಅವ್ರ ಆ ಕಟ್ಟೆ ಮೇಲೆ ಇವ್ರ ಕಟ್ಟೆ ಮೇಲೆ ಹೋಗಿ ಮಲಗಬೇಕು? ಮಳೆ ಬಂದರೆ ಮತ್ತೆ ಅದಷ್ಟು ಜಾಗದಲ್ಲಿ ಬಂದು ಕುತ್ಕೋಬೇಕು. ನಾವು ಹೆಂಗೆ ಜೀವನ ಮಾಡಬೇಕು? ನಾವು ಮನುಷ್ಯರಲ್ವಾ? ನಿಮ್ಗೆ ಎಷ್ಟು ಕೆಲಸ ಇದ್ರೆ ನೀವು ಕ್ಲೀನ್ ಆಗಿರ್ತೀರಾ, ಇಲ್ಲಾದ್ರೆ ನೀವೇನು ಕ್ಲೀನ್ ಇರ್ತೀರಾ? ನೀವೇ ಮಾಡ್ಕೊಂಡು ನೋಡ್ರಿ ಒಂದು ವಾರ, ಅದು ಗೊತ್ತಾಗುತ್ತೆ ನಿಮ್ಮ ಕಷ್ಟ ಏನು ಅಂತೇಳಿ. ಆದರೆ ನಿಮ್ಗೆ ಮಾಡೋಕ್ಕಾಗಲ್ಲ, ಎಷ್ಟಿದ್ರು ನಾವು ಬೇಕು ನಿಮ್ಮ ಕೆಲಸಕ್ಕೆ. ಆದರೆ ನಮ್ಮ ಕೆಲಸಕ್ಕೆ ನೀವು ಬರಲ್ಲ, ನಾವೇನು ಕೇಳಿದ್ರೆ ಹಿಂದುಳಿದ ಜನ ಅಂತಿರೋಷ್ಟು ಹಿಂದಕ್ಕೆ ತೂಗ್ತೀರಾ, ನಮ್ಮನ್ನು ಮುಂದಕ್ಕೆ ಬರೋಕ್ಕೆ ಬಿಡಲ್ಲ. ಆದ್ದರಿಂದ ನಾನು ಏನು ಹೇಳೋದಂದರೆ, ನಮ್ಮ ಬಂಗಿ ಎಷ್ಟು ಜನ ಇದೀವಿ ಅವ್ರಿಗೆಲ್ಲ ಒಂದು ಸಹಾಯ ಮಾಡಿರಿ, ನಮಗೂ ಮುಂದಕ್ಕೆ ಬರೋಕ್ಕೆ ಅವಕಾಶ ಕೊಡಿ, ನಮ್ಮ ಮಕ್ಕಳಿಗೆ ಓದು ಬರಹ ಒಂದು ಕೆಲಸ ಕೊಡಿ. ನಾವು ದುಡ್ಡು ತಿಂತೇವೆ, 4 ಜನಕ್ಕೆ ಬದುಕ್ತೀವಿ, ಇಲ್ಲಾಂದ್ರೆ ನಾವು ಇದೇ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಇದ್ರ ಮೇಲೆ ನಾವು ಅಂತಿಮಕ್ಕೆ ಹಿಂಗೆ ಇರ್ಬೇಕಂದ್ರೆ ನಾವೆಲ್ಲ ಒಂದಾಗಿ ಸೇರಿ ನಾವು ಬಂಗಿ ಜನಾಂಗ ಎಲ್ಲ ತೊಗೊಂಡೋಗಿ ಒಂದು ಕಡೆ ಸೇರಿ ನಾವು ಏನಾರು ಮಾಡ್ಕೊಂಡು ನಿಮ್ಮ ಕಂಡೆದ್ರಿಗೆ ನಾವು ಸಾಯ್ತೀವಿ. ಆಮೇಲೆ ನಿಮ್ಮ ಕೆಲಸ ಏನಂದ್ರೆ ನೀವು ಮುಂದುವರ್ಸ್ಕೊಡ್ರಿ, ನಿಮ್ದು ನೀವೇ ಮಾಡ್ಕೊಡ್ರಿ, ನಿಮ್ಮ ನೀವೇ ತಿನ್ನಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಿಮಗೆ ಅರ್ಥ ಆಗಲ್ಲ ನಮ್ಮ ಕಷ್ಟ.